ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಅವರಿಗೂ ಸುಳ್ಳಿಗೂ ಅವಿನಾಭಾವ ಸಂಬಂಧ. ಅವರು ತಮ್ಮ ರಾಜಕೀಯ ಅಜೆಂಡಾ ಸಾಧಿಸೋಕೆ ಯಾವುದೇ ಸುಳ್ಳನ್ನು ಒಂದಷ್ಟು ಮುಲಾಜಿಲ್ಲದೆ ಹೇಳಿಬಿಡ್ತಾರೆ, ಇಡೀ ಐಟಿ ಸೆಲ್ ಅದನ್ನೇ ದೇಶಾದ್ಯಂತ ಹರಡಿಬಿಡತ್ತೆ. ಹೀಗೆ ಅಮಿತ್ ಮಾಳವಿಯ ಒಂದೆರಡೆಲ್ಲ ಹತ್ತಾರು ಬಾರಿ ಮಾಡಿ ಸಿಕ್ಬಿದ್ದಿದ್ದಾರೆ, ಆದರೆ ಮತ್ತೆ ಮತ್ತೆ ಅದನ್ನೇ ಅವರು ಮಾಡ್ತಾನೂ ಇದ್ದಾರೆ. ಈ ಬಾರಿ ಮತ್ತೊಂದು ಸುಳ್ಳು ಪ್ರಸಾರಕ್ಕೆ ಯತ್ನಿಸಿ ಸಿಕ್ಕಿಬಿದ್ರ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಹೇಳಿದ್ದೇನು, ಆದರೆ ನಿಜವಾಗಿ ಆಗಿದ್ದೇನು? ಕಾಂಗ್ರೆಸ್ಸಿನ ದಲಿತ ಶಾಸಕಿ ಜೊತೆ ಕಾಂಗ್ರೆಸ್ ನಾಯಕರೊಬ್ಬರು ವೇದಿಕೆಯಲ್ಲೇ ಅನುಚಿತವಾಗಿ ವರ್ತಿಸಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಅಮಿತ್ ಮಾಳವಿಯ ಮಾಡಿದ್ದಾರೆ. ಬುಧವಾರ ಕಾಂಗ್ರೆಸ್ ಪಕ್ಷ ಹರಿಯಾಣ ಚುನಾವಣೆಗೆ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಪ್ರಣಾಳಿಕೆ ಬಿಡುಗಡೆ ಮಾಡಿದ ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕಿ ಮತ್ತು ಹರಿಯಾಣದ ಮಾಜಿ ಶಿಕ್ಷಣ ಸಚಿವೆ ಗೀತಾ ಫುಕಲ್ ಜೊತೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಉದಯ್ ಭಾನ್ ಸ್ಟೇಷನ್ನಲ್ಲಿ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಟ್ವೀಟ್ ಮಾಡಿದ್ದಾರೆ. ವಿಡಿಯೋದ ಒಂದು ಭಾಗವನ್ನ ಮಾತ್ರ ಹೈಲೈಟ್ ಮಾಡಿ ಉದಯ್ ಭಾನ್ ಮಹಿಳಾ ಶಾಸಕಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಎದ್ದು ಕಾಣುವಂತೆ ವಿಡಿಯೋವನ್ನ ಅಮಿತ್ ಮಾಳವಿಯ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ದಲಿತರ ಮತ್ತು ಮಹಿಳೆಯರ ಸುರಕ್ಷತೆ ಹೇಗಿರಲಿದೆ ಅನ್ನೋದು ನೀವು ಇದರಿಂದಲೇ ಊಹೆ ಮಾಡಿಕೊಳ್ಬಹುದು ಅಂತ ಮಾಳವಿಯ ಬರೆದಿದ್ದಾರೆ. ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕಿ ಕುಮಾರಿ ಶೈಲಜಾ ಕಾರ್ಯಕ್ರಮಕ್ಕೆ ಬರದೇ ಇದ್ದಿದ್ದನ್ನ ಅಮಿತ್ ಮಾಳವಿಯ ಎತ್ತಿ ತೋರಿಸಿದ್ದಾರೆ. ವಿಡಿಯೋವನ್ನು ಹಂಚಿಕೊಂಡ ಮಾಳವಿಯ ಕಾಂಗ್ರೆಸ್ಸಿನ ಎಲ್ಲಾ ನಾಯಕರು ಉಪಸ್ಥಿತರಿದ್ದರೂ ಕುಮಾರಿ ಶೈಲಜಾ ಯಾಕೆ ಉಪಸ್ಥಿತರಿರಲಿಲ್ಲ, ಭೂಪಿಂದರ್ ಸಿಂಗ್ ಕೂಡ ಕಾಂಗ್ರೆಸ್ನ ಹಿರಿಯ ದಲಿತ ನಾಯಕಿಯನ್ನ ಹೇಗೆ ಮರೆತು ಬಿಟ್ರು ಅಂತ ಮಾಳವಿಯ ಕೇಳಿದ್ದಾರೆ. ಆದರೆ ಅಮಿತ್ ಮಾಳವಿಯ ಮಾಡಿದ ಈ ಆರೋಪಗಳಿಗೆ ಕಾಂಗ್ರೆಸ್ ತಿರುಗೇಟನ್ನ ಕೊಟ್ಟಿದೆ. ಅಮಿತ್ ಮಾಳವಿಯ ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ ಒತ್ತಾಯಿಸಿದೆ. ಇಂತಹ ವಿಕೃತ ಮನಸ್ಥಿತಿಯ ವ್ಯಕ್ತಿ ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ. ಇವನ ಮನೆ ಮಹಿಳೆಯರು ಇವನ ಆಸುಪಾಸು ಎಂತಹ ವಾತಾವರಣ ಅನುಭವಿಸ್ತಿರಬಹುದು ಅನ್ನೋದನ್ನ ಒಮ್ಮೆ ಯೋಚಿಸಿ ನೋಡಿ ಅಂತ ಕಾಂಗ್ರೆಸ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಇನ್ನು ವಿಡಿಯೋವನ್ನ ತಪ್ಪಾದ ರೀತಿಯಲ್ಲಿ ವಿಶ್ಲೇಷಿಸಿ ಬಿಜೆಪಿ ಕಾಂಗ್ರೆಸ್ಸಿನ ಇಬ್ಬರು ಹಿರಿಯ ದಲಿತ ನಾಯಕರ ಮೇಲೆ ಕೀಳುಮಟ್ಟದ ಮಾತಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ವಿಡಿಯೋವನ್ನ ಸೂಕ್ಷ್ಮವಾಗಿ ನೋಡಿದ್ರು ಅಮಿತ್ ಮಾಳವಿಯ ಹೇಳಿದ್ದು 100% ಸುಳ್ಳು ಅನ್ನೋದು ಗೊತ್ತಾಗತ್ತೆ. ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷರು ಶಾಸಕಿಗೆ ಏನೋ ನೆನಪಿಸ್ತಿದ್ದಾರೆ ಮತ್ತು ಅವರು ಅದನ್ನ ಕೇಳ್ತಿದ್ದಾರೆ ಅನ್ನೋದು ವಿಡಿಯೋದಿಂದ ಸ್ಪಷ್ಟವಾಗತ್ತೆ. ಹರಿಯಾಣದಲ್ಲಿ ಬಿಜೆಪಿ ಧೂಳಿಪಟವಾಗಲಿದೆ ಅಂತ ಚುನಾವಣಾ ಸಮೀಕ್ಷಾ ವರದಿಗಳು ತಿಳಿಸ್ತಿರುವಂತೇನೆ ಬಿಜೆಪಿ ಐಟಿ ಸೆಲ್ ಈ ರೀತಿ ಸುಳ್ಳನ್ನ ಹರಡಿಸಿ ದಲಿತರನ್ನ ತನ್ನ ಕಡೆ ಓಲೈಸುವ ಹತಾಶ ಪ್ರಯತ್ನವನ್ನ ಮಾಡ್ತಿದ್ಯಾ? ಇನ್ನು ಕುಮಾರಿ ಶೈಲಜಾ ಪ್ರಣಾಳಿಕೆ ಬಿಡುಗಡೆ ವೇಳೆ ಯಾಕಿರ್ಲಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಇದಕ್ಕೆ ಕಾಂಗ್ರೆಸ್ ಉತ್ತರ ನೀಡುವುದು ಕೂಡ ಅತ್ಯಗತ್ಯ. ಕಾಂಗ್ರೆಸ್ ಹರಿಯಾಣ ಚುನಾವಣೆಯಲ್ಲಿ ಯೋಚಿಸಿದಷ್ಟು ಸುಲಭವಾಗಿ ಗೆಲ್ಲೋ ಹಾಗೆ ಕಾಣ್ತಿಲ್ಲ. ಒಂದು ಕಡೆ ಎಎಪಿ ಜೋರಾಗಿ ಪ್ರಚಾರವನ್ನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಮನೆ ಉಳಿಸ್ಕೊಳ್ಳೋಕೆ ತನ್ನಿಂದಾಗುವ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.